ವರ್ಷಕ್ಕೆ ಧಾರ್ಮಿಕವಾಗಿ ಆಹ್ವಾನ ಕೊಟ್ಟ ದೇವಾಲಯಗಳು, ಶ್ರೀ ಭೋಗ ನಂದೀಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು, ಹರಿದು ಬಂದ ಜನಸಾಗರ. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಹೊಸ ವರ್ಷ ಹಿನ್ನೆಲೆ ವಿಶೇಷ ಪೂಜೆ, ಶ್ರೀಕ್ಷೇತ್ರ ಘಾಟಿಗೆ ಹರಿದು ಬಂದ ಭಕ್ತ ಸಾಗರ. ಪ್ರವಾಸಿ ತಾಣಗಳಲ್ಲಿ ಹೊಸ ವರ್ಷದ ಸಂಭ್ರಮ, ವರ್ಷದ ಮೊದಲ ಸೂರ್ಯೋದಯ ನೋಡಲು ಕಾತುರ, ಕಿಲೋಮೀಟರ್ ಗಟ್ಟಲೆ ನೂರಾರು ವಾಹನಗಳ ಟ್ರಾಫಿಕ್ ಜಾಮ್. ಗುಜರಿಗೆ ಸೇರಬೇಕಾದ ಬಸ್ಗಳು ಇನ್ನೂ ಸಂಚಾರ, ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್, ಸಿಬ್ಬಂದಿಯೋರ್ವ ದಾರುಣ ಸಾವು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ, ನಾನು ಭವ್ಯ. ನಾಡಿನ ಸಮಸ್ತ MMTV ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಪ್ರಯುಕ್ತ ಶ್ರೀ ಭೋಗ ನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಾವಿರಾರು ಮಂದಿ ದೇವರ ದರ್ಶನವನ್ನು ಪಡೆದು ಹೊಸ ವರ್ಷದ ಸಂಭ್ರಮದಲ್ಲಿ ಮಿಂದೇಳಿದರು. ಹೌದು, ಹೊಸ ವರ್ಷ ಬಂತಂದ್ರೆ ಸಾಕು, ಜಾಲಿ ಮೂಡ್ನಲ್ಲಿ ಪ್ರವಾಸಿ ತಾಣಗಳಿಗೆ ಹೋಗೋದು ಸಾಮಾನ್ಯ. ಸಿರಿವಂತರ ಆಚರಣೆ ಎಂದೇ ಬಿಂಬಿತವಾಗಿರುವ ಹೊಸ ವರ್ಷದ ಸಂಭ್ರಮವನ್ನು ಪಡ್ಡೆ ಹೈಕ್ಲು ಪಬ್ಬು ಬಾರು ಅಂತೇಳಿ ಕುಣಿದು ಕುಪ್ಪಳಿಸುತ್ತಾರೆ. ಇನ್ನು ಸದಾ ಬ್ಯುಸಿ ಶೆಡ್ಯೂಲ್ನಿಂದ ಒತ್ತಡದಲ್ಲಿರುತ್ತಿದ್ದ ಮಂದಿ ಹೊಸ ವರ್ಷದ ದಿನವಾದರೂ ದೇವರ ದರ್ಶನ ಪಡೆದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಭಾವಿಸುತ್ತಾರೆ. ಅದರಂತೆ ಚಿಕ್ಕಬಳ್ಳಾಪುರದ ಪ್ರಮುಖ ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇಗುಲವಾದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಭಕ್ತರ ದಂಡೆ ಆಗಮಿಸಿತ್ತು. ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವರಿಗೆ ಮಾಡಿದ್ದ ಬಣ್ಣ ಬಣ್ಣದ ಹೂವಿನ ಅಲಂಕಾರ ಭಕ್ತರ ಮನಸ್ಸೂರೆಗೊಂಡಿತ್ತು. ಮುಂಜಾನೆಯಿಂದಲೇ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಈಶ್ವರ ದರ್ಶನ ಮಾಡಿ ಸರಿಬೇಕಪ್ಪ, ಒಬ್ಬೊಬ್ಬರಾಗೆ ಮುಂದೆ ಸರಿಲಿ, ನಿಲ್ಲಬಾರ್ದಂತೆ. ಒಬ್ಬೊಬ್ಬರಾಗೆ ಮುಂದೆ ಬರಬೇಕು. ಯಾರು ಮೊಬೈಲ್ ಹಾಕ್ ಮಾಡಪ್ಪ, ಅಲ್ಲಿ ಮೊಬೈಲ್ ಹಾಕ್ಬಿಡಿ ಸರ್. ಅಭಿಷೇಕ ಮುಂದೆ ಬರ್ತಾ ಇರಬೇಕು. ಹೋಗಿ ದರ್ಶನ ಆದ್ರೆ ಹೋಗಿ, ಬೇರೆ ಒಂದು ಅವಕಾಶ ಮಾಡಿಕೊಡಿ, ಹೋಗಿ ಮುಂದೆ ಬೇಕಾಗಿ ಹೋಗಿ. ಏನು 2023 ಕಳೆದು 24 ಆಗಮನ ಆಗಿದೆ. ಈ 24ರಲ್ಲಾದ್ರೂ ಹಿಂದೆ ನಡೆದಿರುವಂಥ ಘಟನೆಗಳನ್ನ ನಡೆದಿರಾ, ಎಲ್ಲ ಸರ್ವೇ ಜನಕ್ಕೆ ಸುಖವಾಗಿ ಆ ದೇವರು ಈಶ್ವರ ಒಳ್ಳೇದು ಮಾಡಲಿ ಅಂತೇಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ತುಂಬ ಪವಿತ್ರವಾದ ಸ್ಥಳ. ಈ ಪವಿತ್ರವಾದ ಸ್ಥಳದಲ್ಲಿ ಬಂದು ದರ್ಶನ ಮಾಡಿಕೊಂಡು ಅವ್ರ ಮುಂದೆ ಕೆಲಸಗಳು ಚೆನ್ನಾಗಿ ಆಗಲಿ, ಒಳ್ಳೇದು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಆಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳ್ಬೇಕು. ನಮಸ್ಕಾರ, ನಾನು ಗಜೇಂದ್ರ ಜೈನ್ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ. ಇವತ್ತು ಈ ಹೊಸ ವರ್ಷ ನ್ಯೂ ಇಯರ್ ಅಂತಾರೆ, ಎಲ್ಲರೂ ಅಲ್ಲಿ ಇಲ್ಲಿ ಪಬ್ಬು ಪಾರ್ಟಿ ಅವೆಲ್ಲ ಮಾಡೋದಕ್ಕಿಂತ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಂದಿ ಭೋಗಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ನಾನು ಕುಟುಂಬ ಸಮೇತ ಬಂದಿದ್ದೆ, ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಭಾರಿ ಸಂತೋಷ ಆಯಿತು. ಜನನೂ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಎಲ್ಲ ಊರುಗಳಿಂದ, ಗ್ರಾಮಗಳಿಂದ, ದೊಡ್ಡಾಪುರ, ಚಿಕ್ಕಬಳ್ಳಾಪುರ, ಹಿಂದಿ, ಸುತ್ತಮುತ್ತಲು ಎಲ್ಲ ಊರವರು
ಸಾವಿರಾರು ಸಂಖ್ಯೆಯಲ್ಲಿ ಬಂದಮೇಲೆ ಆ ದೇವರು ಇವರೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ನನಗೂ ಅಷ್ಟೇ, ನಮ್ಮ ಕುಟುಂಬದವ್ರಿಗೂ ಅಷ್ಟೇ, ಎಲ್ಲರೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಭೋಗಲೇಶ್ವರ ದೇವಸ್ಥಾನದಲ್ಲಿ ಆಯಿತು. ನಮ್ಮ ಹೆಸರು ನಿಖಿತಾ ಅಂತ, ಕುಡುಕಿಯಿಂದ ಬಂದಿದ್ದೀನಿ. ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೊಸ ವರ್ಷದ ಆರ್ಥಿಕ ಎಲ್ಲರೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು. ಇನ್ನು ಹೊಸ ವರ್ಷದ ವಿಶೇಷವೆಂಬಂತೆ ಹಳೆ ದಿನಗಳಲ್ಲಿ ಆದ ಕೆಟ್ಟ ಅನುಭವಗಳನ್ನು ದೂರವಾಗಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಕರುಣಿಸಪ್ಪ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಇನ್ನು ಕೆಲವರು ದೇವರ ದರ್ಶನ ಪಡೆದು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ತಮ್ಮ ಸಂತಸವನ್ನು ಹಂಚಿಕೊಂಡರು. ಸರ್, ನಮ್ಮ ಹೆಸರು ರಾಘವೇಂದ್ರ ಅಂತೇಳಿ, ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ಇವತ್ತು ಹೊಸ ವರ್ಷದ ಸಂದರ್ಭವಾಗಿ ನಾವು ದೇವರ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ಒಳ್ಳೆ ಫೆಸಿಲಿಟಿ ಇದೆ. ಇದು ನೂರಾರು ವರ್ಷದ ಹಿಂದೆ ಇತಿಹಾಸ ಇದೆ ಇದು ಭೋಗನಂದೇಶ್ವರಕ್ಕೆ. ಓಕೆ, ವರ್ಷದ ಆರ್ಥಿಕ ಶುಭಾಶಯಗಳು ಹೇಳಿ ಮಾ. ಕರ್ನಾಟಕದ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಂಗೆ ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ಒಟ್ಟಿನಲ್ಲಿ ತಮ್ಮ ತಮ್ಮ ಕೆಟ್ಟ ದಿನಗಳನ್ನು ಮರೆತು ಹೊಸ ದಿನವನ್ನು ಸಂಭ್ರಮ ಸಂತಸದಿಂದ ಬರಮಾಡಿಕೊಳ್ಳುವುದರ ಜೊತೆಗೆ ಈ ವರ್ಷವು ಪ್ರತಿಯೊಬ್ಬರ ಜೀವನದಲ್ಲಿ ಕತ್ತಲೆ ಎಂಬ ಕಷ್ಟವನ್ನು ದೂರವಾಗಿಸಿ ನಗುವಿನ ರೂಪದಲ್ಲಿ ಬೆಳಕಿನಂತಹ ಸಂತಸದ ದಿನಗಳನ್ನು ಕರುಣಿಸಲಿ. ನಿನ್ನೆಯಿಂದ ಕಲಿಯೋಣ, ಈ ದಿನ ಬದುಕೋಣ, ನಾಳೆಗೆ ಭರವಸೆ ಇಡೋಣ ಎನ್ನುತ್ತಾ ನಮ್ಮ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ನಮ್ಮ MMTV ತಂಡದಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಘಾಟಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಭಕ್ತರ ಗಮನ ಸೆಳೆಯಿತು. ಹೊಸ ವರ್ಷದ ಮೊದಲ ದಿನ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ನಾಗಾರಾಧನೆ ಕ್ಷೇತ್ರ ಶ್ರೀ ಕ್ಷೇತ್ರ ಘಾಟಿಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬೆಳಗ್ಗೆ 4 ಗಂಟೆಯಿಂದಲೇ ದರ್ಶನಕ್ಕೆ ನಿಂತ ಭಕ್ತರು ಹೊಸ ವರ್ಷದ ಹಿನ್ನೆಲೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಗೆ ಬಗೆ ಬಗೆಯ ಹೂಗಳಿಂದ ಮಾಡಿದ್ದ ಅಲಂಕಾರ ಭಕ್ತರ ಕಣ್ಮನ ಸೆಳೆಯಿತು. ಶ್ರೀ ಕ್ಷೇತ್ರ ಘಾಟಿಯಲ್ಲಿ ಜನವೋ ಜನ, ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಅಭಿಜಿತ್ ಗಣೇಶ್, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಹೊಸ ವರ್ಷದ ಹಿನ್ನೆಲೆ ಜನರೆಲ್ಲರೂ ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಾರೆ. ಅಲ್ಲದೆ ಭಾನುವಾರ ಹೊಸ ವರ್ಷ ಆಚರಣೆಗೆ ಕೆಲವು ಪ್ರವಾಸಿ ತಾಣಗಳಲ್ಲಿ ನಿಷೇಧಿಸಿತ್ತು. ನಿಷೇಧ ತೆರವಾದ ನಂತರ ವರ್ಷದ ಮೊದಲ ಸೂರ್ಯೋದಯವನ್ನು ಕಂಡು ಖುಷಿ ಪಟ್ಟರು. ಅದಿಲ್ಲಿಂದ್ರ ಈ ವರದಿ ನೋಡಿ. ಹೌದು, ಹೀಗೆ ಟ್ರಾಫಿಕ್ ಜಾಮ್ ಒಂದು ಕಡೆಯಾದರೆ ನೂರಾರು ದ್ವಿಚಕ್ರ ವಾಹನಗಳು ಕಾರುಗಳ ಜೊತೆಗೆ ಬೆಳ್ಳಂಬೆಳಿಗ್ಗೆ ಇರುವೆ ಸಾಲಿನಂತೆ ಸಾಗುತ್ತಿರುವ ವಾಹನಗಳು. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ನಂದಿಗಿರಿ ಧಾಮದಲ್ಲಿ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇರುವ ಪ್ರಸಿದ್ಧ ನಂದಿಗಿರಿ ಧಾಮಕ್ಕೆ ಹೊಸ ವರ್ಷದ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ರು. ಅಲ್ಲದೆ ಕುಟುಂಬ ಸಮೇತ ವರ್ಷದ ಮೊದಲ ಸೂರ್ಯೋದಯವನ್ನ ವೀಕ್ಷಣೆ ಮಾಡಿದ್ದಾರೆ. ಸೂರ್ಯೋದಯ ನೋಡಲು ರಾತ್ರಿಯಿಂದ ಬೆಟ್ಟದ ಬಳಿ ಕಾರಿನಲ್ಲೇ ಕಾಲ ಕಳೆದು ಬೆಳಗ್ಗೆ ಗಿರಿಧಾಮಕ್ಕೆ ಪ್ರವೇಶ ಆರಂಭವಾಗುತ್ತಿದ್ದಂತೆ ಏಕಾಏಕಿ ಸಾವಿರಾರು ವಾಹನಗಳು ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದವು. ಜನ ಸಾಗರದಿಂದ ನಂದಿ ಬೆಟ್ಟ ತುಂಬಿ ತುಳುಕುತ್ತಿತ್ತು. ಇನ್ನು ಹೊಸ ವರ್ಷದ ಹಿನ್ನೆಲೆ ಏಕಾಏಕಿ ಸಾವಿರಾರು ವಾಹನಗಳು ಬಂದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಸುಮಾರು 5 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಇದ್ದ ಕಾರಣ ಪ್ರಯಾಣಿಕರು ಕಾದು ಕಾದು ಸುಸ್ತಾದ್ರು. ನನ್ನ ಹೆಸರು ರುಚಿಕಾ. ನಾವೆಲ್ಲ ಬೆಂಗಳೂರಿಂದ ರಾಮಮೂರ್ತಿನಗರಿಂದ ಬಂದಿದ್ದೀವಿ ಇಲ್ಲಿ ನಂದಿ ಹಿಲ್ಸ್ಗೆ. ನಾವು ಅರೌಂಡ್ 4 o'clock ಮನೆ ಬಿಟ್ವಿ, ಆದರೆ ತುಂಬ ರಶ್ ಇತ್ತು, ತುಂಬ ಟ್ರಾಫಿಕ್. 2 hours ಆಲ್ಮೋಸ್ಟು ಲೈನಲ್ಲೇ ವೆಯ್ಟ್ ಮಾಡಿ ಕೊನೆಗೆ ಸನ್ರೈಸ್ ಎಲ್ಲ ಕಂಪ್ಲೀಟೇ ಆಗೋಗಿತ್ತು ನಾವು ಬರೋಷ್ಟ್ರಲ್ಲಿ ಇಲ್ಲಿಗೆ. ಹಂಗೂ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಅಲ್ಲೂ ತುಂಬ ರಶ್ ಇತ್ತು, ಬ್ರೇಕ್ಫಾಸ್ಟ್ ಮಾಡಿಕೊಂಡು ವ್ಯೂ ಪಾಯಿಂಟ್ ಎಂಜಾಯ್ ಮಾಡೋಣ ಅಂತ ಬಂದ್ವಿ. ಆಲ್ರೆಡಿ ತುಂಬ ಬಿಸಿಲು ಬಂದುಬಿಟ್ಟಿತ್ತು, ಆದರೆ ಆದರೂ ಫ್ರೆಂಡ್ಸ್ ಜೊತೆ ಬಂದಿದ್ವಿ.
ಸ್ವಲ್ಪ ನಾವು ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಎಂಜಾಯ್ ಮಾಡಿಲ್ಲ, ಆದ್ರೂ ಎಂಜಾಯ್ ಮಾಡಿದ್ವಿ. ಏನಾದರೂ ಸರಿ, ಹೊಸ ವರ್ಷದ ಮೊದಲ ದಿನವೇ ನಿರಾಸೆ ಆಗಬಾರದು ಎಂದು ಕಾದು ನಂದಿಗಿರಿಧಾಮಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಬೆಟ್ಟದ ಮೇಲೆ ಎಲ್ಲಿ ನೋಡಿದ್ರು ಜನವೋ ಜನ, ಎಲ್ಲರೂ ಪ್ರಕೃತಿ ಸೌಂದರ್ಯ ಸವಿಯುವುದರ ಜೊತೆಗೆ ಸೆಲ್ಫಿ ಫೋಟೋ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಬೆಳಗಿನ ಚಳಿ ಗಾಳಿಗೆ ಮೈಯೊಡ್ಡುತ್ತಾ ಪ್ರಕೃತಿ ಸೌಂದರ್ಯವನ್ನ ಸವಿದರು. ಅಲ್ಲದೆ ಒಂದು ದಿನದ ಪ್ರವಾಸಕ್ಕೆ ದೂರದ ಊರುಗಳಿಗೆ ಹೋಗಲು ಆಗದೇ ಇರುವುದರಿಂದ ಬೆಂಗಳೂರಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿಗಿರಿಧಾಮ ಪ್ರವಾಸಿಗರ ಆಕರ್ಷಣೀಯ ಸ್ಥಳವಾಗಿತ್ತು. ನನ್ನ ಹೆಸರು ವಿದ್ಯಾ ಅಂತ, ಕೋಲಾರಿಂದ ಬಂದಿದ್ದೀನಿ. ನ್ಯೂ ಇಯರ್ ನಂದಿನ ಸಲ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ, ಬಟ್ ತುಂಬ ಟ್ರಾಫಿಕ್ ಇತ್ತು, ಸನ್ರೈಸ್ ಎಲ್ಲ ನೋಡೋಕ್ಕಾಗಲಿಲ್ಲ. ಚೆನ್ನಾಗಿದೆ, ನೇಚರ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಮಾರ್ನಿಂಗ್ 6:00 ಬಂದ್ವಿ, ಬಟ್ ಟ್ರಾಫಿಕ್ ತುಂಬ ಇತ್ತು, ಸನ್ರೈಸ್ ನೋಡೋಕ್ಕಾಗಲಿಲ್ಲ. ಫ್ರೆಂಡ್ಸ್ ಜೊತೆ ಬಂದ್ವಿ, ತುಂಬ ಜನ ಇದೆ, ತುಂಬ ಕ್ರೌಡ್ ಇದೆ, ತುಂಬ ಟ್ರಾಫಿಕ್ ಇತ್ತು, ಚೆನ್ನಾಗಿದೆ. ಬಟ್ ನಮ್ಮ ಹೆಸರು ಚಂದ್ರಕಲಾ ಅಂತ, ನಾವು ಆಂಧ್ರದಿಂದ ಬಂದಿರೋದು. ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಣ್ಣವ್ರ ಮನೆಯಿಂದ ನಾವು ನೈಟು ಬೆಳಗಿನ ಜಾವ 4 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಕೆಳಗಡೆ ನಾವು ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಾಳ್ತು, ಸ್ವಲ್ಪ ಟ್ರಾಫಿಕ್ಕಿಂದ ಲೇಟ್ ಆಯಿತು. ಬಟ್ ಬಂದಮೇಲೆ ಸ್ವಲ್ಪ ಚೆನ್ನಾಗೆ ಖುಷಿ ಆದ್ವಿ. ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಆದರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಟ್ರಾಫಿಕ್ ಫುಲ್ ಇದೆ, ಟ್ರಾಫಿಕ್ಕಿಂದನೇ ಸ್ವಲ್ಪ ನಾವು ಸನ್ರೈಸ್ ನೋಡೋಕ್ಕಾಗಲಿಲ್ಲ. ಸನ್ರೈಸ್ ನೋಡಬೇಕು ಅನ್ನಿಸ್ತು, ಬಟ್ ಅದು ನಮಗೆ ಆಗಲಿಲ್ಲ ಅದು ನೋಡೋದಕ್ಕೆ. ಒಟ್ಟಾರೆ ಹೊಸ ವರ್ಷವನ್ನು ಹೊಸ ಜಾಗ ಹೊಸ ರೀತಿಯಲ್ಲಿ ಆಚರಣೆ ಮಾಡಬೇಕೆಂದುಕೊಂಡವರಿಗೆ ನಂದಿಗಿರಿಧಾಮ ಒಂದು ಆಕರ್ಷಣೀಯ ಸ್ಥಳವಾಗಿತ್ತು. ಆದರೆ ಟ್ರಾಫಿಕ್ ಜಾಮ್ನಿಂದ ಒಂದಿಷ್ಟು ಕಿರಿಕಿರಿ ಬಿಟ್ಟರೆ ಎಲ್ಲವೂ ಆಕರ್ಷಣೀಯವಾಗಿತ್ತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಸಮಸ್ತ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಸ್ಪಂದನೆಯಲ್ಲಿ ನಿಮ್ಮ ಮುಗಿಯದ ಸ್ವಪ್ನಗಳು ನನಸಾಗಲಿ. ಶುಭ ಕೋರುವವರು ಹರೀಶ್, ಬಾಗೇಪಲ್ಲಿ. ಸಮಸ್ತ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು HS ನರೇಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬಾಗೇಪಲ್ಲಿ ತಾಲೂಕು. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ.
ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಪ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 ಕೆಜಿ ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ December 22 ಜನವರಿ 7 ಮಾತ್ರ. January 26 ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, ಎರಡನೇ ಬಹುಮಾನ ವಾಷಿಂಗ್ ಮಷಿನ್, ಮೂರನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಗುಜರಿಗೆ ಸೇರಬೇಕಾಗಿರುವ ಸಾರಿಗೆ ಸಂಸ್ಥೆಯ ಬಸ್ನ ಚಾಲಕನ ನಿಯಂತ್ರಣ ತಪ್ಪಿ ಸ್ವಚ್ಛತಾ ಕೆಲಸದಲ್ಲಿ ಮಗ್ನನಾಗಿರುವ ಸಿಬ್ಬಂದಿಯೊಬ್ಬ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ಪಟ್ಟಣ ಹೊರಹೊಲಯದ ಹೊಸ ಹುಡ್ಯ ಗ್ರಾಮ ರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಡಿಪೋನಲ್ಲಿ ಭಾನುವಾರ ರಾತ್ರಿ ಸಂಭವಿಸಿರುವ ಬಸ್ ದುರಂತದಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಬಾಗೇಪಲ್ಲಿ ತಾಲೂಕಿನ ತೊಳ್ಳಪಲ್ಲಿ ಗ್ರಾಮದ ಮಂಜುನಾಥ್ 23 ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತನನ್ನ ಕಳೆದುಕೊಂಡ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿದೆ. ಬಾಗೇಪಲ್ಲಿ ಸಾರಿಗೆ ಸಂಸ್ಥೆ ಡಿಪೋ ಆವರಣದಲ್ಲಿ ಸ್ವಚ್ಛತೆಗೆ ನಿಲ್ಲಿಸಿದ್ದ ಬಸ್ಸನ್ನ ಸ್ವಚ್ಛಗೊಳಿಸುತ್ತಿದ್ದ ವೇಳೆ ಹಿಂಬದಿಯಿಂದ ಬಂದ ಮತ್ತೊಂದು ಬಸ್ನ ಚಾಲಕನ ನಿಯಂತ್ರಣ ತಪ್ಪಿ ನಿಂತಿದ್ದ ಬಸ್ನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಸಿಬ್ಬಂದಿ ಮಂಜುನಾಥ್ 2 ಬಸ್ಗಳ ನಡುವೆ ಸಿಲುಕಿಕೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅಪಘಾತಕ್ಕೆ ಬಸ್ ಚಾಲಕ ಆದಿನಾರಾಯಣನ ಅಜಾಗರೂಕತೆಯೇ ಕಾರಣ ಎಂದು ಮೃತ ಸಂಬಂಧಿ ರಘುನಾಥ್ ಆರೋಪಿಸಿ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ನಿಗದಿತ ಕಿಲೋಮೀಟರ್ಗಳಷ್ಟು ಸಂಚರಿಸಿದ ಬಳಿಕ ಸಾಮರ್ಥ್ಯ ಕಳೆದುಕೊಂಡಿರುವ ಸಾರಿಗೆ ಸಂಸ್ಥೆ ಬಸ್ಗಳನ್ನು ಮತ್ತಾವುದೋ ರಸ್ತೆ ಮಾರ್ಗಗಳಿಗೆ ಬಳಸಬಾರದು ಎಂದು ಹೈಕೋರ್ಟ್ ಆದೇಶ ಆಗಿದೆ. ಹೀಗಿದ್ದರೂ ಪ್ರಾದೇಶಿಕ ಸಾರಿಗೆ ಇಲಾಖೆ ನಿಗದಿ ಮಾಡಿರುವ 11,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಸಂಚರಿಸುವ ಬಸ್ಗಳನ್ನು ನಿಯಮ ಉಲ್ಲಂಘಿಸಿ ಪ್ರಯಾಣಿಕರ ಸೇವೆಗೆ ಬಳಕೆ ಮಾಡುತ್ತಿರುವ ಕಾರಣ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿದೆ ಎನ್ನಲಾಗ್ತಿದೆ. ಘಟನಾ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಡಿವಿಷನಲ್ ಮೆಕ್ಯಾನಿಕಲ್ ಎಂಜಿನಿಯರ್ ಮಲ್ಲಿಕಾರ್ಜುನ, ವ್ಯವಸ್ಥಾಪಕ ಜವಳಿ ರಘುರಾಜೇಂದ್ರ ಭೇಟಿ ನೀಡಿ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಸುಮಾರು 500 ವರ್ಷಗಳ ಹೋರಾಟದ ಫಲದಿಂದಾಗಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ. January 22 ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಇದೊಂದು ಐತಿಹಾಸಿಕ ದಿನವಾಗಲಿದೆ ಎಂದು ಬಿಜೆಪಿಯ ಮುಖಂಡ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀರಾಮನ ದೇವಾಲಯದ ಆವರಣದಲ್ಲಿ ಶ್ರೀರಾಮನ ದೇವಾಲಯದ ಭಾವಚಿತ್ರಗಳು ಮತ್ತು ಮಂತ್ರಾಕ್ಷತೆಗಳನ್ನು ಪಂಚಾಯಿತಿವಾರು ಹಂಚಿಕೆ ಮಾಡಿಡುವ ಕರ ಸೇವಕರನ್ನು ಸನ್ಮಾನಿಸಿ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿದರು. ಇಡೀ ಜಗತ್ತಿನಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದ್ದು ಈ ಹಿಂದೆ ಇದ್ದವರು ಈ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯವಾಗಿಲ್ಲ. ಆದರೆ ವಿಶ್ವನಾಯಕ ಪ್ರಧಾನಮಂತ್ರಿ ಅವರು ಬಹುಸಂಖ್ಯಾತ ಹಿಂದೂಗಳ ಕನಸು ನನಸು ಮಾಡಿದ್ದಾರೆ.
ಈ ಐತಿಹಾಸಿಕ ಕ್ಷಣವನ್ನ ಕಣ್ಣು ತುಂಬಿಸಿಕೊಳ್ಳಲು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ದೇಶಾದ್ಯಂತ ಪ್ರತಿಯೊಬ್ಬರೂ ತಮ್ಮ ತಮ್ಮ ಊರುಗಳ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಮನೆಯ ಮುಂದೆ ದೀಪಾವಳಿ ಮಾದರಿಯಲ್ಲಿ ಉತ್ತರ ಭಾಗದಲ್ಲಿ ದೀಪವನ್ನು ಹಚ್ಚಿ ಹಬ್ಬವನ್ನು ಆಚರಿಸಿ ಹೊಸ ಇತಿಹಾಸವನ್ನು ಸೃಷ್ಟಿಸಬೇಕೆಂದು ಮನವಿ ಮಾಡಿದರು. ಎಲ್ಲರೂ ಅಯೋಧ್ಯೆಗೆ ಹೋಗಕ್ಕೆ ಆಗೋದಿಲ್ಲ, ಮೋದಿಜಿಯವರು ಒಂದು ಕರೆ ಕೊಟ್ಟಿದ್ದಾರೆ, ಅಯೋಧ್ಯೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ಊರಲ್ಲಿ ದೇವಸ್ಥಾನಗಳಲ್ಲೇ ಆ ದಿನ ದೇವರ ಜೊತೆಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿ ವಿಶ್ವದಲ್ಲಿ ಈ ದಿನ ಒಂದು ಏನು ಇತಿಹಾಸ ನಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕರೆ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ ಮೋದಿಜಿಯವರು ಒಂದು ಕರೆಗೆ ದೇಶ ಪೂರ ಯಾರು ಯಾಕೆ ಮಾಡಿದ್ರು ಅಂತ ಕ್ವಶನ್ ಮಾಡ್ತಕ್ಕಂಥದ್ದು ಯಾರು ನಾವಿಬ್ಬರು ಕೇಳಿಲ್ಲ. ಎಂಥದ್ದು ಸಮಯದಲ್ಲಿ ಅವ್ರು ಕೊಟ್ಟಿದ್ದ ಕರೆ ನಾವೆಲ್ಲವನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ. ಇತಿಹಾಸದಲ್ಲಿ ಆಗ್ತಕ್ಕಂಥ ಈ ದಿನ ನಾವೆಲ್ಲರೂ ಏನು ಕರೆ ಕೊಟ್ಟಿರ್ತಕ್ಕಂಥದ್ದು ಆ ಪೂಜೆ ಬಂದು ನಾವೆಲ್ಲ ಊರುಗಳಲ್ಲಿ ಎಲ್ಲ ಊರಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ, ಶ್ರೀರಾಮ ದೇವಸ್ಥಾನ ಇದೆ, ಎಲ್ಲ ಊರಲ್ಲಿ ನಾವೆಲ್ಲ ಇದನ್ನು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ನಮ್ಮೆಲ್ಲರ ನಾಯಕರ ಇರ್ತಕ್ಕಂಥ ಎಲ್ಲ ಪ್ರಜೆಗಳ ಒಂದು ಕರ್ತವ್ಯ ದಯಮಾಡಿ ಆ ದಿನ ದೇವಸ್ಥಾನದಲ್ಲಿ ಎಲ್ಲ ಊರಲ್ಲಿ ನಾವೆಲ್ಲ ಪೂಜೆಯನ್ನು ಮಾಡಿ ಏನು ಸಾಯಂಕಾಲ ಕತ್ತಾಗ್ತಾ ಇದ್ದಂಗೆ ದೀಪಾವಳಿ ಥರ ಮನೆ ಮುಂದೆ ಉತ್ತರ ಭಾಗಕ್ಕೆ ಉತ್ತರ ಭಾಗದಲ್ಲಿ ಏನು ನಮಗೇನು ಇವರು ಶ್ರೀರಾಮನ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಪ್ರಾಣಿ ಪ್ರದರ್ಶನೆ ಮಾಡ್ತಾ ಇರ್ತಕ್ಕಂಥ ದಿಕ್ಕಿರೋದ್ರಿಂದ ಆ ದಿಕ್ಕಿನಲ್ಲಿ ಏನು ದೀಪ ಅಣಿಸಿ ಮನೆ ಮನೆಗೂ ಏನು ದೀಪಾವಳಿ ಮಾಡ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ವಿಷಯ ಇದೆ. ಅದೇ ರೀತಿ ನಾವೆಲ್ಲರೂ ಆ ದಿನ ಸಂಭ್ರಮಣೆ ಮಾಡಿ ಇತಿಹಾಸದಲ್ಲೇ ಇರ್ತಕ್ಕಂಥ ದಿನ ನಾವೆಲ್ಲ ಆಚರಿಸ್ತಕ್ಕಂಥ ಒಂದು ಅವಕಾಶ ಬಂದಿರೋದ್ರಿಂದ ನಾವೆಲ್ಲ ಪಾಲ್ಗೊಂಡು ಯಶಸ್ವಿಯಾಗಿ ಮನೆ ಮನೆಗೂ ಏನು ತಲುಪಿಸ್ತಕ್ಕಂಥ ಅಯೋಧ್ಯೆಯ ಒಂದು ಚಿತ್ರಪಟ ಕೊಟ್ಟಿರ್ತಕ್ಕಂಥದ್ದು ದೇವಸ್ಥಾನದ್ದು ಅದೇ ರೀತಿ ಮಂತ್ರಾಕ್ಷತೆ ಏನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಮನೆ ಮನೆಗೂ ತಲುಪಿಸಿ ದೇವರ ಆಶೀರ್ವಾದ ಎಲ್ಲರೂ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿ ಈ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆಯಲ್ಲೂ ಹಬ್ಬ ಮಾಡ್ತಕ್ಕಂಥ ಕಾರ್ಯಗಳನ್ನ ನಾವೆಲ್ಲರೂ ಜವಾಬ್ದಾರಿ ಮಾಡಬೇಕಾಗುತ್ತೆ. ತಾವೆಲ್ಲರೂ ದಯಮಾಡಿ ಎಲ್ರಿಗೂ ತಿಳಿಸಿ ಅಚ್ಚಿತ ಎಲ್ಲ ಮನೆ ಮನೆಗೂ ತಿಳಿಸಿ ಆ ದಿನ ಹಬ್ಬ ಮಾಡಿ ನಾವೆಲ್ಲರೂ ಹಬ್ಬ ಆಚರಿಸೋಣ ಅಂತ ಹೇಳಿ ನಾವೊಂದು ಈ ಒಂದು ಎರಡು ಮಾತನ್ನ. ಬಿಜೆಪಿ ಮುಖಂಡ ಸ್ಕೂಲ್ ದೇವರಾಜ್ ಮಾತನಾಡಿ, ಶ್ರೀರಾಮ ಪ್ರಭು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಅವರು ಒಂದು ಆದರ್ಶ ಪುರುಷ, ಹೀಗಾಗಿ ಐತಿಹಾಸಿಕ ಕ್ಷಣದಲ್ಲಿ ಮಹತ್ ಕಾರ್ಯವನ್ನು ಮಾಡಲು ಯಾರೂ ಅಡಚಣೆ ಮಾಡಬಾರದು. ಪ್ರಧಾನಮಂತ್ರಿಗಳು ಭವ್ಯವಾದ ರಾಮ ಮಂದಿರವನ್ನು ಮಾಡುವ ಜೊತೆಗೆ ಅದರ ಪಕ್ಕದಲ್ಲಿಯೇ ಮಸೀದಿಯ ನಿರ್ಮಾಣಕ್ಕೆ ಜಾಗವನ್ನು ನೀಡುವ ಮೂಲಕ ಯಾವುದೇ ರೀತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಾರದೆಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಎಲ್ಲರೂ ಇಂತಹ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ನಿರಂತರ ಹೋರಾಟ, ಸುಮಾರು 78 ಹೆಚ್ಚು ಯುದ್ಧಗಳು, ಸುಮಾರು ಚಳುವಳಿಗಳು, ಸುಮಾರು ಆಂದೋಲನಗಳು, ಸುಮಾರು ಪ್ರತಿಭಟನೆಗಳು, ಲಕ್ಷಾಂತರ ಜನ ಲೆಕ್ಕ ಆಗ್ತಾ ಹೋದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಆಗೆಲ್ಲೂ ಕೂಡ ಕಲ್ಪನೆ ಮಾಡಿ ಹೇಳ್ತಕ್ಕಂಥದ್ದು ಸರಿ ಸುಮಾರು 3.5 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ, ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋ ಕನಸಿಗೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನವನ್ನಾಗಿ ಸಮರ್ಪಣೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಂದು ದಿನ ಏನೋ ಬರಬೇಕು, ಅಕ್ಷತೆಯನ್ನು ಕೊಡಬೇಕು, ಇಲ್ಲ ಏನೋ ಒಂದು ದಿನ ಬರಬೇಕು, ಯಾವುದೋ ಒಂದು ವಿಷಯದ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂದರೆ ಕೆಲಸ ಇದೆ ಅದು ಇದೆ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ನನ್ನನ್ನು ಸೇರಿ. ಆದರೆ 500 ವರ್ಷಗಳ ಕಾಲಘಟ್ಟದಲ್ಲಿ ಸುಮಾರು 3.5 ಲಕ್ಷ ಜನ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪ್ರಾಣವನ್ನು ಕ್ರಾಂತಿಕಾರಿಗಳು ಬಲಿದಾನವನ್ನಾಗಿ ಕೊಟ್ಟರು, ರಾಮ ಮಂದಿರಕ್ಕೋಸ್ಕರನು ಕೂಡ ಕಳೆದ 500 ವರ್ಷಗಳ ಇತಿಹಾಸದಲ್ಲಿ ಲಕ್ಷಾಂತರ ಜನ ಪ್ರಾಣವನ್ನು ಬಲಿದಾನವಾಗಿ ಕೊಟ್ಟಂತಹ ಕಾರಣದಿಂದ ನಾವೆಲ್ಲರೂ ಕೂಡ ಇವತ್ತು ರಾಮ ಮಂದಿರವನ್ನು ನಾವು ಜೀವಿತಾವಧಿಯಲ್ಲಿ ನಾವು ಬದುಕಿರ್ತಕ್ಕಂಥ ಈ ಒಂದು ಸನ್ನಿವೇಶ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀವಿ. ಮಾಜಿ ಶಾಸಕ ಎಂ ರಾಜಣ್ಣ, ತಾಲೂಕು ಬಜರಂಗದಳ ಸಂಯೋಜಕ ವೆಂಕಟೇಶ್, ಕರಸೇವಕ ರಮೇಶ್ ಬಾಯಿರಿ ಮಾತನಾಡಿದರು. ಇದೇ ವೇಳೆಯಲ್ಲಿ ಕರಸೇವಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನರೇಶ್, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಮಂಜುನಾಥ್, ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಆರ್ಎಸ್ಎಸ್ ಕಾರ್ಯಕರ್ತರು ಹಾಗೂ ಶ್ರೀರಾಮನ ಭಕ್ತರು ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44 ಕೋಲಾರ ಕೆಎಸ್ಆರ್ ಬೆಂಗಳೂರು ಡೆಮೋ ಎಕ್ಸ್ಪ್ರೆಸ್, 8:20 ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1:00 ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34 ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30 ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10 ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35 ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10 ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4:00 ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10 ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನು ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ ಮಿನಿಸ್ಟ್ರಿ ಆಫ್ ರೈಲ್ವೆ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ. ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನ್ನ ಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನು ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ನಲ್ಲಿ ಮಾತ್ರ.
ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟರ್ಸ್ ಚಿಕ್ಕಬಳ್ಳಾಪುರ ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಇಲ್ಲೊಂದು ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಕಲರ್ ಕಲರ್ ಡ್ರೆಸ್ಗಳಿಂದ ಮಿಂಚಿ ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದರು. ಹೊಸ ವರ್ಷವನ್ನು ವಿಶೇಷವಾಗಿ ಆಚರಿಸಿದರು. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕಲರ್ ಕಲರ್ ಉಡುಗೆಗಳನ್ನ ತೊಟ್ಟು ಕಂಗೊಳಿಸುತ್ತಿರುವ ವಿದ್ಯಾರ್ಥಿಗಳು ಮಸ್ತ್ ಮಸ್ತ್ ಡ್ಯಾನ್ಸ್ಗಳಿಂದ ಕಣ್ಣಿಗೆ ಉಲ್ಲಾಸ ಒಂದ್ ಕಡೆ ಇದ್ರೆ, ಮ್ಯೂಸಿಕ್ಗೆ ಟಪಾಂಗುಚಿ ಸ್ಟಿಪ್ ಹಾಕಿ ಸಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸುತ್ತಿರೋ ವಿದ್ಯಾರ್ಥಿಗಳು, ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದ ಸಾಧುಮಠ ರಸ್ತೆ ಬಳಿ ಇರುವ ನ್ಯೂಟನ್ ಇಂಟಿಗ್ರೇಟ್ PU ಕಾಲೇಜ್ ಹಾಗೂ ರಾಯಲ್ PU ಕಾಲೇಜಿನಲ್ಲಿ. ಹೌದು, ಕಾಲೇಜಿನಲ್ಲಿ ಈ ಬಾರಿ ಹೊಸ ವರ್ಷದ ಸಂಭ್ರಮದ ಜೊತೆಗೆ ಕಾಲೇಜ್ ಫೆಸ್ಟ್ 2023 ಸ್ಪೋರ್ಟ್ಸ್, ಕಲ್ಚರಲ್ ಮತ್ತು ಎಥ್ನಿಕ್ ಡೇಗಳನ್ನ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜನಪ್ರಿಯ ಗೀತೆಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಬಣ್ಣ ಬಣ್ಣದ ಉಡುಗೆಗಳಿಂದ ಕಲರ್ಫುಲ್ ಆಗಿ ಮಿಂಚಿದ್ದಾರೆ. ಓದಿನ ಜಂಜಾಟವನ್ನ ಮರೆತು ಮನಸೋ ಇಚ್ಛೆ ಟಪಾಂಗುಚಿ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ದಾರೆ. ಇನ್ನು ಕಾಲೇಜಿನ ಚೇರ್ಮನ್ SV ಲೋಕೇಶ್ ಮಾತನಾಡಿ ಕಾಲೇಜು ವಿದ್ಯಾರ್ಥಿಗಳ ವಿವಿಧ ಸಾಧನೆಯನ್ನ ಶ್ಲಾಘಿಸಿದ್ದಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷ 4 ದಿನಗಳ ಒಂದು ವೈಭವ 23-24 ಕಲ್ಚರ್ ಈವೆಂಟನ್ನು, ಕಾಲೇಜ್ ಫೆಸ್ಟನ್ನು ನಾವು ಈ ಬಾರಿ ಹಮ್ಮಿಕೊಂಡಿದ್ವು. ಏಕೆಂದರೆ 2023-24 ನಮ್ಮ ಸಂಸ್ಥೆ ಭಾಳಷ್ಟು ಸಾಧನೆಯನ್ನು ಮಾಡಿತ್ತು. ನಮ್ಮ ಸಂಸ್ಥೆಯಲ್ಲಿ ನಡೆಯುವಂಥ ಈ 4 ದಿನ ಕಾರ್ಯಕ್ರಮಗಳಲ್ಲಿ 2 ದಿನ ಸ್ಪೋರ್ಟ್ಸನ್ನು ಆಡಿಸುವಂಥದ್ದು, 1 ದಿನ ಕಲ್ಚರಲ್ ಕಾಂಪಿಟೇಷನ್ನ ಇಡುವಂಥದ್ದು, ಮತ್ತೊಂದು ದಿನ ಫೈನಲ್ಲಾಗಿ ಎಥ್ನಿಕ್ ಡೇ, ಅದು ನ್ಯೂ ಇಯರ್ ದಿನವೇ ಪ್ರತಿ ವರ್ಷವೂ ಸೆಲೆಕ್ಟ್ ನಾವು ಆಡಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಜ್ಞೆಯಲ್ಲಿ ಅವರು ಡ್ಯಾನ್ಸು, ಕಲ್ಚರ್ ಇವೆಂಟ್ಸು ಮತ್ತು ಸಿಂಗಿಂಗ್ ಆಡುವಂಥದ್ದು ಎಲ್ಲ ತೋರಿಸಿದ್ದಾರೆ. ಇದು ಬಹಳಷ್ಟು ನಮಗೆ ಸಂತೋಷವನ್ನು ತಂದಿದೆ. ಅದಲ್ಲದೆ ಈ 2023-24 ನಮ್ಮ ಸಂಸ್ಥೆಯ ಕಡೆಯಿಂದ ಹೆಚ್ಚು ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುವಂಥದ್ದು, ಸೊ ರಾಜ್ಯ ಮಟ್ಟದಲ್ಲಿ ಪ್ರೈಸನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಮಕ್ಕಳ ಟ್ಯಾಲೆಂಟ್ ಏನಿದೆ ಅದು ಸ್ಟೇಜ್ ಮೇಲೆ ತೋರಿಸ್ತಾ ಇದ್ದಾರೆ. ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರೂಪಶ್ರೀ, ಶಿಕ್ಷಕ ವೃಂದದ ರಮೇಶ, ಮಲ್ಲಿಕಾರ್ಜುನ್, ನಂದಿನಿ, ಅಂಜನಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು. ಇನ್ನು ವಿದ್ಯಾರ್ಥಿಗಳು ಸ್ಟೇಜ್ ಮೇಲೆ ನೃತ್ಯ ಮಾಡುತ್ತಿದ್ದ ಸಹಪಾಠಿಗಳಿಗೆ ಸಿಳ್ಳೆ ಕೇಕೆಗಳ ಮೂಲಕ ಉತ್ಸಾಹ ನೀಡುತ್ತಿದ್ದು ಕಣ್ಣಿಗೆ ಹಬ್ಬ ಉಂಟು ಮಾಡಿತ್ತು. ಒಟ್ಟಿನಲ್ಲಿ ಸದಾ ಓದಿನ ಗುಂಗಿನಲ್ಲಿ ಇರುತ್ತಿದ್ದ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕಾಲೇಜ್ ಫೆಸ್ಟ್ 2023 ಫುಲ್ ಎಂಜಾಯ್ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಹೊಸ ವರ್ಷದ ಪ್ರಯುಕ್ತ ಶಿಡ್ಲಘಟ್ಟದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ನೂರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷಕ್ಕೆ ವಿದಾಯ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ಸ್ವಾಗತಿಸಿ ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಲ್ಲಿ ಸಂಭ್ರಮದಿಂದ ಹೊಸ ವರ್ಷ ಆಚರಿಸಲಾಯಿತು. ಹೊಸ ವರ್ಷದ ಅಂಗವಾಗಿ ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ತಾಲೂಕಿನ ಮಳ್ಳೂರು ಸಮೀಪ ಇರುವ ಬಟ್ರೇನಹಳ್ಳಿಯ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದಿತ್ತು. ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ಪವಿತ್ರ ಯಾತ್ರಾಸ್ಥಳ ಶ್ರೀ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಚಿಕ್ಕದಾಸರಹಳ್ಳಿಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನೆರವೇರಿದವು. ತಮಿಷ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ತಹಶೀಲ್ದಾರ್ ಬಿಎನ್ ಸ್ವಾಮಿ ಅಮರ ಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ಬೇಲೂರು ಹಳೇಬೀಡು ದೇವಸ್ಥಾನಗಳಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಅವರು ಕೆತ್ತನೆ ಮಾಡಿರುವ ಕಲೆಯನ್ನು ನೋಡಬಹುದಾಗಿದೆ. ವೃತ್ತಿಯಲ್ಲಿ ಪಾವಿತ್ರತೆಯನ್ನ ಕಾಪಾಡಿಕೊಂಡು ಆತ್ಮಸ್ಥೈರ್ಯವನ್ನ ಹೊಂದಿದ್ದರು. ಕಲೆಯಲ್ಲಿ ದೋಷವಿದ್ದರೆ ತನ್ನ ಕೈಗಳನ್ನ ಕತ್ತರಿಸಿಕೊಳ್ಳುವುದಾಗಿ ಸವಾಲನ್ನ ಹಾಕುತ್ತಿದ್ದರು. ಕಾಯಕವೇ ಕೈಲಾಸವೆಂದು ಕರಗತ ಮಾಡಿಕೊಂಡ ಅಮರ ಶಿಲ್ಪಿಯವರ ಆದರ್ಶಗಳನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಆಚಾರ್ಯರು ಒಂದು ಅದ್ಭುತ ಶಿಲ್ಪ ಕಲೆಯ ಒಂದು ಕಲೆಯನ್ನ ಮೈಗೂಡಿಸಿಕೊಂಡಿದ್ದರು. ಬೇಲೂರು ಹಳೆಬೀಡು ಭಾಗಗಳಲ್ಲಿ ಅವರ ಕೆತ್ತನೆಗಳ ಒಂದು ಸಾಕ್ಷಿ ಇಂದಿಗೂ ನಾವು ನೋಡಬಹುದು. ಹೊಯ್ಸಳರ ಕಾಲದಲ್ಲಿ ಹಲವಾರು ದೇವಾಲಯಗಳ ನಿರ್ಮಾಣವಾಯಿತು. ಅವರು ಎಷ್ಟು ಒಂದು ತನ್ನ ಕಲೆಯ ಬಗ್ಗೆ ಒಂದು ಆತ್ಮಸ್ಥೈರ್ಯ ಹಾಗೂ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ, ಅದರಲ್ಲಿ ಏನಾದರೂ ದೋಷ ಇದ್ದರೆ ನನ್ನ ಕೈಯನ್ನೇ ಕಟ್ ಮಾಡ್ಕೊತೀನಿ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಒಂದು ಸವಾಲನ್ನೇ ಆಗ್ತದೆ. ನಾನು ಮಾಡುವಂತಹ ಯಾವುದೇ ಕೆಲಸ ಒಂದು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು, ಒಂದು ಶ್ರದ್ಧೆ ಭಕ್ತಿ ಅದರಲ್ಲೇ ಒಂದು ಕಾಯಕ. ಬಸವಣ್ಣವ್ರು ಹೇಳಿದಂತೆ ಕಾಯಕವೇ ಕೈಲಾಸ ಅನ್ನೋ ಒಂದು ಮನೋಭಾವದಲ್ಲಿ ಅವರು ಹೆಚ್ಚು ತಮ್ಮ ಕಾಯಕನ ಕೈಗೂಡಿಸ್ಕೊಂಡು ಶ್ರದ್ಧೆ ಭಕ್ತಿಯಿಂದ ದೇವರ ಕಾರ್ಯನ ಮತ್ತು ಅಲ್ಲಿ ಶಿಲ್ಪಗಳನ್ನ ಎತ್ತಿರೋದು ಇವತ್ತಿಗೂ ಕೂಡ ಜಗತ್ ಪ್ರಸಿದ್ಧಿ. ನಮ್ಮ ಇಡೀ ವಿಶ್ವದಾದ್ಯಂತ ಇಂದು ಕೂಡ ಅವರ ಒಂದು ಶಿಲ್ಪಕಲೆನ ಒಂದು ನೋಡಲಿಕ್ಕೆ ಜನ ಸಾಗರನೇ ಬರುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಗ್ರೇಡ್ ಟು ತಹಶೀಲ್ದಾರ್ ನಾಯ್ಡು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಸಿಡಿಪಿಒ ನೌತಾಜ್, ಸಮಾಜ ಕಲ್ಯಾಣ ಅಧಿಕಾರಿ ಜಗದೀಶ್, ಕೃಷಿ ಇಲಾಖೆ ಅಧಿಕಾರಿ ರವಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಹೊಸ ವರ್ಷಕ್ಕೆ ಧಾರ್ಮಿಕವಾಗಿ ಆಹ್ವಾನ ಕೊಟ್ಟ ದೇವಾಲಯಗಳು, ಶ್ರೀ ಭೋಗ ನಂದೀಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು, ಹರಿದು ಬಂದ ಜನಸಾಗರ. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಹೊಸ ವರ್ಷ ಹಿನ್ನೆಲೆ ವಿಶೇಷ ಪೂಜೆ, ಶ್ರೀಕ್ಷೇತ್ರ ಘಾಟಿಗೆ ಹರಿದು ಬಂದ ಭಕ್ತ ಸಾಗರ. ಪ್ರವಾಸಿ ತಾಣಗಳಲ್ಲಿ ಹೊಸ ವರ್ಷದ ಸಂಭ್ರಮ, ವರ್ಷದ ಮೊದಲ ಸೂರ್ಯೋದಯ ನೋಡಲು ಕಾತುರ, ಕಿಲೋಮೀಟರ್ ಗಟ್ಟಲೆ ನೂರಾರು ವಾಹನಗಳ ಟ್ರಾಫಿಕ್ ಜಾಮ್. ಗುಜರಿಗೆ ಸೇರಬೇಕಾದ ಬಸ್ಗಳು ಇನ್ನೂ ಸಂಚಾರ, ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್, ಸಿಬ್ಬಂದಿಯೋರ್ವ ದಾರುಣ ಸಾವು.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. We'll be right back.